ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿ ಇರುವ ವಿಷಯ ಕುರಿಗಳು ತೋಳಗಳು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳು 95:7 ವಾಕ್ಯ, ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನೋಡ್ರಿ, ಅನೇಕ ಸಾರಿ ದೇವರಿಲ್ಲ ಎಂಬುದಾಗಿ ವಾದಿಸುವ ನಾಸ್ತಿಕರ ಬಳಿ ದೇವರಿಲ್ಲವೆಂದರೆ ಕುರಿಗಳು ಪ್ರಪಂಚದಲ್ಲಿ ಹೇಗೆ ಉಳಿದಿವೆ ಎಂಬುದಾಗಿ ಕೇಳಿ ನೋಡ್ರಿ, ಅವರು ಆಶ್ಚರ್ಯ ಪಡ್ತಾರೆ. ಯಾಕೆ ಗೊತ್ತಾ? ಕುರಿಯು ಒಂದು ಸಾರಿ ಮರಿ ಹಾಕುವುದರೊಳಗಾಗಿ ತೋಳ 6 ಮರಿಗಳನ್ನು ಹಾಕ್ತದಂತೆ. ಹುಲಿ, ಸಿಂಹ, ತೋಳ ಇಂಥ ಮುಂತಾದ ಮೃಗಗಳ ಮಧ್ಯದಲ್ಲಿ ಕುರಿಗಳಿಗೆ ಯಾವ ಆಶ್ರಯವೂ ಇಲ್ಲ, ಅಪಾಯನೇ ಜಾಸ್ತಿ. ಹಾಗಿದ್ದರೆ ಕುರಿಗಳ ಜಾತಿ ಹೆಚ್ಚುವುದಕ್ಕಿಂತಲೂ ಅದರ ವಿರೋಧಿಗಳ ಜಾತಿ 10 ಹೆಚ್ಚಿದೆ. ಹಾಗಿರುವಾಗ ಈ ಭೂಮಿಯಲ್ಲಿ ಕುರಿಗಳೇ ಇರಬಾರ್ದಾಗಿತ್ತು. ಕುರಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಯಾಗ್ತಾ ಇದೆ ಅಂದರೆ ಅದು ಅತಿಶಯವಾಗಿದೆ. ಆತ್ಮೀಕ ಅರ್ಥದಲ್ಲಿ ನಾವು ನೋಡುವಾಗ ದೇವರು ನಮ್ಮ ಕುರುಬನು, ನಾವು ಕುರಿಗಳಾಗಿದ್ದೇವೆ. ಕುರಿಗಳನ್ನು ಕಾಪಾಡುವ ಕರ್ತನು ಇಲ್ಲದಿದ್ದರೆ ನಾವು ಸಹ ಈ ಲೋಕದಲ್ಲಿ ನಾಶವಾಗಿ ಬಿಡುತ್ತಾದೆವು, ಕ್ರೈಸ್ತತ್ವವೇ ಇರುತ್ತಾ ಇರಲಿಲ್ಲ ಅಂದು ಶಿಷ್ಯರನ್ನು ನೋಡಿ ಯೇಸು ಸ್ವಾಮಿ ಹೇಳಿದರು. ತೋಳಗಳ ನಡುವೆ ಕುರಿಗಳನ್ನು ಬಿಡುವಂತೆ ನಾನು ನಿಮ್ಮನ್ನು ಕಳುಹಿಸಿ ಕೊಡ್ತೇನೆಂಬುದಾಗಿ ಕಳುಹಿಸಿಕೊಟ್ರು. ತೋಳಗಳ ಮಧ್ಯದಲ್ಲಿ ಓ ಸ್ತೋತ್ರ, ಕುರಿಗಳು ಇವತ್ತಿಗೆ ಕೂಡ ಜೀವಿಸ್ತಾ ಇದೆ. ಒಂದು ಕಡೆ ಹಿಂಸೆಗಳು, ಕಷ್ಟಗಳು, ಓ ಸ್ತೋತ್ರ, ಘೋರವಾದ ಅಪಾಯಗಳು, ಅದರ ಮಧ್ಯದಲ್ಲಿ ಕೂಡ ಸಭೆ ಬೆಳೆಯುತ್ತಾ ಇದೆ. ಏಕೆಂದರೆ ಸಭೆ ದೇವರದ್ರಿ. ದೇವರು ಹೇಳಿದ್ದಾರೆ, ನಾನು ನನ್ನ ಸಭೆಯನ್ನು ಕಟ್ಟುವೆನು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನಾವು ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡು ಆಗಿದ್ದೇವಂತೆ. ಕ್ರೈಸ್ತರಿಗೆ ಇರುವ ವಿರೋಧವು, ಶತ್ರುಗಳು ಅನೇಕವಿದ್ದರೂ ಕರ್ತನು ಅದರ ಮಧ್ಯದಲ್ಲಿ ನಮ್ಮನ್ನು ವೃದ್ಧಿಗೊಳಿಸುತ್ತಾ ಇದ್ದಾರೆ. ಕೆಲವರೆಲ್ಲ ಹೇಳ್ತಾರೆ ನೋಡ್ರಿ, ಕ್ರೈಸ್ತತ್ವವನ್ನು ಇಲ್ಲದಂತೆ ಮಾಡಿಬಿಡ್ತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ. ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಏಕೆಂತ ಹೇಳಿದ್ರೆ ನಾವು ಬೆಂಕಿಯಲ್ಲೇ ನಡೆದು ಬಂದವರು, ಬಿಸಿಲಿನ ಬೇಗೆಗೆ ಬಾಡುವವರಲ್ಲ. ಹಲ್ಲೆಲೂಯ. ಹಾಗಿರೋದಾದರೆ ಸಭೆಯೇ, ದೇವಜನರೇ, ಧೈರ್ಯವುಳ್ಳವರಾಗಿರ್ರಿ. ಏನು ಬಂದರೂ ಬಿಟ್ಟು ಕೊಡಬೇಡ್ರಿ. ಯಾಕಂದರೆ ದೇವರು ಹೇಳಿದ್ದಾರೆ, ನಿಮ್ಮ ತಲೆ ಕೂದಲುಗಳು ಸಹ ಎಣಿಕೆಯಾಗಿವೆ. ಆದುದರಿಂದ ಹೆದರಬೇಡ್ರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರೆಂಬುದಾಗಿ ಹೇಳಿದ್ದಾರೆ. ಮನುಷ್ಯರು ನಮ್ಮನ್ನು ಹೆದರಿಸಬಹುದು, ಬೆದರಿಸಬಹುದು, ಜಾಸ್ತಿ ಅಂದರೆ ಕೊಲೆ ಮಾಡ್ಬೋದು, ಅದಕ್ಕಿಂತ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಓ ಸ್ತೋತ್ರ, ದೇವರ ಮಂದೆಯಾಗಿರುವ, ದೇವರ ಕುರಿಗಳಾಗಿರುವಂಥ ನಾವುಗಳು ಆತ್ಮೀಕವಾಗಿ ಬೆಳೆದು ದೇವರ ರಾಜ್ಯವನ್ನು ಕಟ್ಟೋಣ. ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ನಮಗೆ ಒಳ್ಳೆಯ ಕುರುಬನು, ನಾವು ನಿಮ್ಮ ಕುರಿಗಳಪ್ಪ. ದೇವರೇ ಸ್ತೋತ್ರ, ನೀವು ನಮ್ಮನ್ನು ಪರಿಪಾಲಿಸ್ತಾ ಇದ್ದೀರಾ, ನಮ್ಮನ್ನು ನಡೆಸ್ತಾ ಇದ್ದೀರಾ. ಎಷ್ಟೋ ಹಿಂಸೆಗಳು, ಕ್ರೂರತೆಗಳು, ಅದರ ಮಧ್ಯದಲ್ಲಿ ಕೂಡ ದೇವ ಸಭೆಯನ್ನು, ದೇವ ಮಕ್ಕಳನ್ನು ಕಣ್ಮನೆಯ ಹಾಗೆ ಕಾಪಾಡುವುದಕ್ಕಾಗಿ ಸ್ತೋತ್ರ. ಈ ನೂತನವಾದ ದಿನಕ್ಕಾಗಿ ಸ್ತೋತ್ರಪ್ಪ. ಕಳೆದ ದಿನ ಒಳ್ಳೆ ನಿದ್ರೆ ಕೊಟ್ರಿ, ಹೊಸ ದಿನವನ್ನು ಕಾಣಲಿಕ್ಕೆ ಕೃಪೆ ಮಾಡಿದ್ರಿ. ಈ ಹೊಸ ದಿನದಲ್ಲಿ ನಿನ್ನ ಜನರಿಗೆ ಹೊಸ ಆಶೀರ್ವಾದಗಳು ಉಂಟಾಗಲಿ, ಹೊಸ ಬಲ ಉಂಟಾಗಲಿ, ಹೊಸ ಕೃಪೆ ಉಂಟಾಗಲಿ. ಅತ್ಯದ್ಭುತವಾದ ಕಾರ್ಯಗಳನ್ನು ನಿನ್ನ ಮಕ್ಕಳ ಜೀವಿತದಲ್ಲಿ ಮಾಡಿರಿ. ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ದೇವರೇ ಸ್ತೋತ್ರ, ನೀವು ನಮ್ಮ ಜೊತೆ ಬನ್ನಿರಿ, ನಮ್ಮನ್ನು ನಡೆಸಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಆಮೆನ್.